ಹೇಗ್ ಪರಿಚಯ? ನೀವ್ ಯಾಕೆ ಅವಳ ಕೊಲೆ ಮಾಡಿದ್ರಿ? ನಿಜವಾದ ಪ್ರೀತಿ ಶುರುವಾಗೋದೆ ಒಂದು ಕ್ಷಣದಲ್ಲಿ. ನನಗಿಷ್ಟ ಆಗಿದ್ ಏನೇ ಆಗಿರ್ಲಿ ಪಡ್ಕೋತೀನಿ. ಸರ್ ಆಕ್ಚುಲಿ ನನಗೆ ಕಾಲೇಜ್ ಡೇಸಿಂದನೂ ಆಸಕ್ತಿ ಇತ್ತು ಆಕ್ಟಿಂಗ್ ಮೇಲೆಲ್ಲ. ಬಿಫೋರ್ ಸಿನಿಮಾ ಸ್ಟಾರ್ಟ್ ಆಗೋಕ್ಕೂ ಮುಂಚೆನೇ ನಾನು ಆ್ಯಕ್ಟಿಂಗ್ ಕ್ಲಾಸು ಮತ್ತು ಡ್ಯಾನ್ಸ್ ಕ್ಲಾಸ್ ಎಲ್ಲ ಇದು ಮಾಡ್ತಿದ್ದೆ. ಹಾಗೆ ಬಂದು ಡೈರೆಕ್ಟ್ರ್ ಬಂದು ನನಗೆ ಫ್ರೆಂಡು. ಸೊ ಹಿಂಗೆ ಒಂದು ಕಾನ್ಸೆಪ್ಟ್ ಇದೆ ಅಂತ ಅಂದಾಗ ನನಗೂ ಇದೇ ರೀತಿ ಕಾಲೇಜ್ ಸ್ಟೂಡೆಂಟು ಒಂದು ಒಳ್ಳೆ ಕತೆ ಮೇಯ್ನಾಗಿ ನೀವು ಹೇಳ್ತಿದ್ದೀರ ಕತೆ ಚೆನ್ನಾಗಿದೆ ಹೊಸಬ್ರ ಪ್ರಯತ್ನ ಚೆನ್ನಾಗಿದೆ ಅಂತ ಅದೆಲ್ಲನೂ ಒಂದು ಕೂಡು ಬಂದು ಒಂದು ಇದೊಂದು ಸಿಕ್ಕಿರೋ ಕ್ಯಾರೆಕ್ಟರ್ ಸರ್ ನನಗೆ. ಹೌದು ಆಡಿಯನ್ಸ್ ಅದೇ ನಾನು ಎಷ್ಟೊಂದ್ಸಲಿ ಹೇಳಿದ್ದೀನಿ ಆಡಿಯನ್ಸ್ ಕ್ಲೈಮ್ಯಾಕ್ಸ್ ಬರೋವರೆಗೂ ಯಾರು ಕೊಲೆಗಾರ ಅನ್ನೋ ಒಂದು ಕ್ವೆಶನ್ ಮಾರ್ಕ್ ಒಂದು ಕ್ಯೂರಿಯಾಸಿಟಿ ಅವ್ರ ತಲೆಯಲ್ಲಿ ಓಡ್ತಾನೆ ಇರುತ್ತೆ ಲಾಸ್ಟ್ ಮಿನಿಟ್ವರೆಗೂ. ಅದು ಅದೇ ರೀತಿ ಆಗಿದೆ ಎಲ್ಲರೂ ಕೂಡ ಅದೇ ಹೇಳ್ತಿದ್ದಾರೆ ಒಂದು ಒಳ್ಳೆ ಸಸ್ಪೆನ್ಸ್ ಇದೆ ಸಿನಿಮಾದಲ್ಲಂತ. ಸೊ ಅದು ನಮಗಿನ್ನ ಖುಷಿ ತಂದುಕೊಟ್ಟಿದೆ ಅದನ್ನು. ಓಕೆ, ಈಗ ಎಲ್ಲರಿಗೂ ಒಂದು ಬಾಂಡಿಂಗ್ ಇರುತ್ತೆ ಒಂದು ನಿಮ್ಮ ಫ್ಯಾನ್ಸ್ಗಾಗಿರ್ಬೋದು ಎಲ್ಲರಿಗೂ. ಹೌದು, ನಿಮ್ಮ ಫ್ಯಾನ್ಸ್ಗೆ ಮತ್ತು ನಿಮ್ಮ ಅಪ್ಕಮಿಂಗ್ ನೀವು ಹೀರೋಗಿ ಇಂಟ್ರೊಡಕ್ಷನ್ ಆಗಿದೆ ಗಾಂಧಿನಗರಕ್ಕೆ ಎಂಟ್ರಿ ಕೊಟ್ಟಿದ್ದೀರಾ ಓಕೆ ಒಂದು ಇದಕ್ಕೆ ನಿಮ್ಮ ಫ್ಯಾನ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ದಯವಿಟ್ಟು ನಮ್ಮ ಹೊಸಬ್ರು ನಾನಂತಲ್ಲ ನನ್ನ ಜೊತೆ ಇನ್ನೂ ಇಬ್ಬರು ಇದ್ದಾರೆ ಅವರಿಬ್ಬರಿಗೂ ಮತ್ತು ನಮ್ಮ ಡೈರೆಕ್ಟರ್ ಮತ್ತು ನಮ್ಮ ಎಲ್ಲ ಟೀಮ್ಗೂ ಒಂದು ನಿಮ್ಗಳ ಪ್ರೋತ್ಸಾಹ ಸಪೋರ್ಟು ಎಲ್ಲ ಬೇಕು ಅಂತ ನಾವು ಕೇಳ್ಕೊತೀವಿ. ಇದೇ ರೀತಿ ಒಂದು ಪಾಸಿಟಿವ್ ರಿವ್ಯೂ ಒಂದು ಸಪೋರ್ಟ್ ಸಿಕ್ಕಿದ್ರೆ ಇನ್ನೂ ಹೆಚ್ಚಿನ ಸಿನಿಮಾ ನಾವು ಮಾಡಬಲ್ಲೆ ನಾವು ಮಾಡಬಹುದು. ಆ ಬೂಸ್ಟ್ ಅಪ್ ನನಗೆ ಸಿಗುತ್ತೆ. ಸೊ ನಿಮ್ಮೆಲ್ರಿಗೂ ನಾನು ಹೇಳಿ ಕೇಳ್ಕೊಳ್ಳೋದಂದ್ರೆ ನಿಮ್ಗಳ ಪ್ರೋತ್ಸಾಹ ಸಪೋರ್ಟ್ ಎಲ್ಲ ಬೇಕು. ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ ಎಲ್ಲರಿಗೂ ಶೇರ್ ಮಾಡಿ ಫೇಸ್ಬುಕ್ಕು ವಾಟ್ಸಪ್ಪು ಬೇರೆ ಇನ್ನೂ ಯಾವ್ಯಾವ ಸೋಷಿಯಲ್ ಪ್ಲಾಟ್ಫಾರ್ಮ್ ಇದೆ ಅದರಲ್ಲೆಲ್ಲ ಕೂಡ ಶೇರ್ ಮಾಡಿ ಅಂತ ನಾನು ಇದ್ರ ಮೂಲಕ ನಿಮ್ಮ ಮೀಡಿಯಾ ಮೂಲಕ ನಾನು ಕರ್ನಾಟಕ ಜನತೆಗೆ ಕೇಳ್ಕೊತೀನಿ.